ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿಂ ಕೃತಶ್ಚತ ಸ್ಥಿತಿ ಲೋಕಾನಂ ಪ್ರಳಯೋದ್ಭವಸ್ಥಿತಿವಿಭುಸ್ತಾನೈಕಧಾಯ ಶ್ರೀತು ವಾಚನ್ನ ಸದಾತ್ಮನೇಕರಣ ತ್ರೈಲೋಕ್ಯದೀಪೋರ್ವಿಹಿ ವೀಕ್ಷಕರಗು ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶುಭಕೃನಾಮತ್ಸರೆ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಪ್ರತಿಪತಿಥಿ ಉತ್ತರಾಷಾಢ ನಕ್ಷತ್ರ ಈ ದಿವಸ ಈ ದಿವಸ ಪುಷ್ಯಮಾಸ ಪ್ರಾರಂಭವಾಗುತ್ತೆ ಪುಷ್ಯಮಾಸವನ್ನೇ ಶೂನ್ಯ ಮಾಸ ಅಂತ ಕರೀತಕ್ಕಂಥದ್ದು ಅದು ಧನಸ್ಸು ರಾಶಿಯಲ್ಲಿ ರವಿ ಇರಬೇಕು ಪುಷ್ಯಮಾಸ ಬಂದಿರಬೇಕು ಆಗ ಅದನ್ನು ಶೂನ್ಯ ಮಾಸ ಅಂತ ಪರಿಗಣಿಸಲಾಗುತ್ತೆ ಪುಷ್ಯಮಾಸದಲ್ಲಿ ಈ ತಿಂಗಳು ರವಿ ಮಕರ ರಾಶಿ ಪ್ರವೇಶ ಮಾಡ್ತಾನೆ ಅಲ್ಲಿಗೆ ಶುಮ ಶೂನ್ಯ ಮಾಸ ಮುಗಿದು ಅದು ಪುಷ್ಯ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಏರ್ಪಾಡಾಗತ್ತೆ ಅಂತೂ ಈ ಒಂದು ಮಾರ್ಗಶಿರ ಪುಷ್ಯ ಎರಡೂ ಸೇರಿ ಶೂನ್ಯ ಮಾಸ ನಿರ್ಮಾಣವಾಗಿದೆ ಅಂತೂ ಶು ಪುಷ್ಯ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಶೂನ್ಯ ಮಾಸ ಧನಸ್ಸು ರಾಶಿಯಲ್ಲಿ ರವಿ ಇರತಕ್ಕಂಥ ಕಾ ಧನು ಪುಷ್ಯ ಅಂತ ಕರೀತಾರೆ ಅಂಥದ್ರಲ್ಲಿ ಅದರಲ್ಲಿ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ ಅಂತೂ ಈ ದಿವಸ ಏನಪ್ಪ ಮಾಡಬಹುದು ಅಂದರೆ ಈ ನಮಗೆ ಗೊತ್ತಿರೋ ಹಾಗೆ ವಾರದ ವಿಶೇಷದಿಂದಾಗಿ ಅಮ್ಮನವರು ಪ್ರಾರ್ಥನೆ ಮಾಡಿಕೊಳ್ಬಹುದು ಅಮ್ಮನವರ ಸನ್ನಿಧಾನದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಬಹುದು ಈ ದಿವಸ ತರೀಕೆರೆ ಸಮೀಪದಲ್ಲಿರ್ತಕ್ಕಂಥ ಸೋಮಪುರ ಪ್ರಸನ್ನ ಸೋಮೇಶ್ವರ ಸನ್ನಿಧಾನ ಅದು ಸೋಮಪುರ ಅಂತ ಅಲ್ಲಿ ಅದು ಪಶ್ಚಿಮಾಭಿಮುಖಿ ಪಶ್ಚಿಮಾಭಿಮುಖಿಯಾಗಿ ನಿಂತಿರ್ತಕ್ಕಂತಹ ಸ್ವಾಮಿ ಆತ ಪ್ರಸನ್ನ ಸೋಮೇಶ್ವರ ಹೆಸರೇ ಪ್ರಸನ್ನ ಅಂತ ಮನಸ್ಸಿಗೆ ಪ್ರಸನ್ನತೆಯನ್ನು ತಂದುಕೊಡ್ತಕ್ಕಂತಹ ವಿಶಿಷ್ಟವಾದ ಕ್ಷೇತ್ರ ಅಲ್ಲಿ ಈ ದಿವಸ ರಥೋತ್ಸವ ಇದೆ ಅಲ್ಲಿನ ಭಕ್ತರು ಹೋಗಿ ಆ ಸೋಮೇಶ್ವರನ ದರ್ಶನವನ್ನು ಮಾಡಬೇಕು ಸಮಯ ಮಾಡಿಕೊಂಡಾದರೂ ಮಾಡಿ ಅದು ಮನಸ್ಸಿಗೆ ಪ್ರಸನ್ನತೆಯನ್ನು ತಂದುಕೊಡುತ್ತೆ ಒಂದು ವಿಶಿಷ್ಟ ಕ್ಷೇತ್ರ ತಪೋಕ್ಷೇತ್ರ ಅದು ಹೀಗಾಗಿ ಅಲ್ಲಿಗೆ ಹೋಗಿ ದರ್ಶನ ಮಾಡಬಹುದು ಈ ದಿವಸ ಉಳಿದ ಹಾಗೆ ಅವನವರ ಪ್ರಾರ್ಥನೆ ಲಲಿತಾ ಸಹಸ್ರಮ ಇತ್ಯಾದಿಗಳಿಂದಾಗಿ ಮನಸ್ಸು ಅಭೀಷ್ಟ ಸಿದ್ಧಿಗೆ ಅಲ್ಲ ಅದೇನಾಗುತ್ತೆ ಮನಸ್ಸು ಶಾಂತವಾದರೆ ನಮಗೆ ಯಾವ ಅಪೇಕ್ಷೆಯೂ ಬೇಡ ಅನಿಸುತ್ತೆ ಅಥವಾ ಯಾವುದೂ ಬೇಕಾಗಿರತಕ್ಕಂಥದ್ದು ದಕ್ಕಿಯೂ ಬಿಡುತ್ತೆ ಅಥವಾ ಮುಖ್ಯವಾಗಿ ಸಮಾಧಾನ ಏರ್ಪಾಡಾಗುತ್ತೆ ಮನುಷ್ಯನಿಗೆ ತೃಪ್ತಿ ಅನ್ನೋದು ಸಿಕ್ಬಿಟ್ರೆ ಅದು ನಾವು ಬಯಸಿದ್ದರಿಂದಲೋ ಅಥವಾ ಬಯಸಿದ್ದು ಸಾಕು ಬೇಡ ಅನ್ನೋದರಿಂದಲೋ ಅಂತೂ ಮನಸ್ಸಿನ ತೃಪ್ ಅದನ್ನು ತುಷ್ಟೀಕರಣ ಅಂತ ಕರೀತಾರೆ ತೃಪ್ತಿ ಮನಸ್ಸಿಗೆ ಒಂದು ಬಾರಿ ಸಾಕು ಅನ್ನಿಸಿದ್ರೆ ಎಲ್ಲದರಲ್ಲಿ ಎಲ್ಲದರಿಂದಲೂ ನಮಗೆ ಆನಂದವೇ ಹೀಗಾಗಿ ನಮ್ಮ ನಿರೀಕ್ಷೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಳೋದು ಕಡಿಮೆ ಮಾಡಿಕೊಳ್ಳೋದು ಅಂದರೆ ಒತ್ತಾಯವಾಗಲ್ಲ ಹಾಗೆ ಏನು ಪ್ರೀತಿಪೂರ್ವಕವಾಗಿ ಸಹಜವಾಗಿ ಅಂತೀವಲ್ಲ ಹಾಗೆ ನ್ಯಾಚುರಲ್ ಅಂತೀವಲ್ಲ ಆ ರೀತಿಯಲ್ಲಿ ನಾವು ಬೈಕ್ಗಳನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಆ ಆ ಒಂದು ಫಲ ದಕ್ಕತ್ತೆ ಲಲಿತಾ ಸಹಸ್ತ್ರನಮ್ಮನಿಂದ ಯಾಕೆಂದರೆ ಅದು ಅಂತಃಪ್ರಧಾನ ವಿದ್ಯೆ ಎಂಬಂತ ಮನಸ್ಸಿನ ಒಂದು ವಿದ್ಯೆ ಅದು ನಮಗೆ ಸ್ಫುಟವಾಗಿಬಿಟ್ರೆ ಅದರ ದರ್ಶನವಾಗಿಬಿಟ್ರೆ ಜೀವನ ಸುಲಭ ಆಗಿಬಿಡುತ್ತೆ ಈ ಕಾರಣದಿಂದಾಗಿ ಈ ಈ ಪ್ರಾರ್ಥನೆ ಅನುಷ್ಠಾನ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಅಮನವರ ಪ್ರಾರ್ಥನೆ ಅದರಲ್ಲೂ ಲಲಿತಾ ಸಹಸ್ತ್ರಮ್ಮ ಆ ತೆರದಲ್ಲಿ ತುಂಬ ಸಹಾಯಕಾರಿ ಪ್ರಾರ್ಥನೆ ಮಾಡಿಕೊಳ್ಳಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್